ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪಿ ಯು ಸಿ ಸಪ್ಲಿಮೆಂಟ್ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳುತ್ತದೆ. ರಿಸಲ್ಟ್ ಹೇಗಿರುತ್ತೆ, ಮೌಲ್ಯಮಾಪನ ಹೇಗಿರುತ್ತೆ, ಯಾವಾಗ ಬರುತ್ತೆ, ಅದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡ್ಬೋದು. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳು ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ನ ಕೂಡ ಬರೆದಿದ್ದೀರಾ, ನಂತರ ಫಲಿತಾಂಶಕ್ಕೆ ಕೂಡ ವೆಯ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಫಲಿತಾಂಶ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ದು ಆದಷ್ಟು ಬೇಗ ನಿಮಗೆ ಬರುವ ಸಾಧ್ಯತೆ ಇದೆ. ಅರೌಂಡ್ 10-15 ದಿನದ ಒಳಗೆ ನಿಮ್ಮ ಫಲಿತಾಂಶ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಟ್ಟಾರೆ ಜೂನ್ ತಿಂಗಳ ಒಳಗೆ ನಿಮಗೆ, ಜೂನ್ ಎಂಡರ ಒಳಗೆ ನಿಮ್ಮ ಫಲಿತಾಂಶವನ್ನು ಕೂಡ ಆರಾಮಾಗಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲ ವಿದ್ಯಾರ್ಥಿಗಳಿಗೆ. ನಂತರ ಇಲ್ಲಿ ಮೇಯ್ನಾಗಿ ಮೌಲ್ಯಮಾಪನ ಆಗಿರುವಂಥ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಬೋರ್ಡ್ನ ಮೌಲ್ಯಮಾಪನ, ಅದರಲ್ಲಿ ಸಪ್ಲಿಮೆಂಟರಿ ಮೌಲ್ಯಮಾಪನ ಸ್ವಲ್ಪ ವಿಧಾನ ಸ್ವಲ್ಪ ಬದಲಾವಣೆ ಇರುತ್ತೆ. ಏನಂದರೆ ಈ ಹಿಂದೆ ನಿಮ್ಮ ಎಲ್ಲ ಪೇಪರ್ಗಳು ಕೂಡ ಬೋರ್ಡ್ಗೆ ಹೋಗ್ತಿತ್ತು, ಬೋರ್ಡ್ಗಳಿಂದ ಸೆಂಟ್ರ್ಗಳಿರ್ತಿದ್ದು, ಆ ಸೆಂಟ್ರ್ಗಳಲ್ಲೂ ನಿಮ್ಮ ನಿಮ್ಮ ಪೇಪರ್ಗಳು ಮೌಲ್ಯಮಾಪನ ಆಗ್ತಿತ್ತು. ಬಟ್ ಇಲ್ಲಿ ಸಪ್ಲಿಮೆಂಟರಿ ಬರೆಯ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ. ಆ ನಿಟ್ಟಿನಲ್ಲಿ ನಿಮ್ಮ ತಾಲೂಕು, ಅದರಿಂದ ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಗಳು ಇರ್ತವೆ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಪೇಪರ್ಗಳು ಕೂಡ ಮೌಲ್ಯಮಾಪನವಾಗ್ತವೆ ಅಂತೇಳಿ ಮಾಹಿತಿ ಬಂದಿರ್ತದೆ. ಏನಂದರೆ ನಿಮ್ಮ ಜಿಲ್ಲಾ ಮಟ್ಟದ ನಿಮಗೆ ಉಪನಿರ್ದೇಶಕರು ಅಂತ ಇರ್ತಾರೆ ನಿಮ್ಮದು ಜಿಲ್ಲಾ ಮಟ್ಟದಲ್ಲಿ. ಆ ಉಪನಿರ್ದೇಶಕರ ಕಚೇರಿಯಲ್ಲಿ ಅಥವಾ ಉಪನಿರ್ದೇಶಕರ ಅಂಡರಲ್ಲಿ ನಿಮ್ಮ ಮೌಲ್ಯಮಾಪನ ಆಗುತ್ತೆ ಅಂತೇಳಿ ಮಾಹಿತಿ ಬರ್ತಾ ಇದೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಎಲ್ಲಿ ಮೌಲ್ಯಮಾಪನ ಆದರೆ ಕೂಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸುಲಭ ಮಟ್ಟದಲ್ಲಿ ಇತ್ತು, ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ, ಯಶಸ್ಸನ್ನು ಕೂಡ ಕಾಣ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ನಿಮಗೆ ಡೇ ಟು ಡೇ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀವಿ. ಫಲಿತಾಂಶದ ಬಗ್ಗೆ, ರಿಸಲ್ಟ್ನ ಬಗ್ಗೆ, ಮೌಲ್ಯಮಾಪನ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಚಾನಲಲ್ಲಿ ಡೈಲಿ ನಿಮಗೆ ವಿಡಿಯೋ ಬರ್ತಾ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಎಲ್ಲ ವಿದ್ಯಾರ್ಥಿಗಳು.